रामनगर विधानसभा क्षेत्र रामनगर जिलेद्यंत इवत आरोहल दिन हिंदे आरोहल तालूक केंद्र आगे घोषणा हिन्दली सन्मान्य कुमारण्णवरिगे पक्षद कार्यकर्तरु हागू पक्षद मुखंडरुगळु क्षेत्र परवागे ओंदु अभिनंदना समारंभवन्न आयोजने माड्कोळ्ळबेकु अंतकंत उद्देशदिंद इवत्तु ई ओंदु बृहत् समावेशवन्न आयोजने माड्कोंडिरतक्कंत एल्ल नम्म पक्षद कार्यकर्त बंधुगळु हागू ನಮ್ಮ ಮುಖಂಡರುಗಳು ಅದೇ ರೀತಿ ಎಲ್ಲ ನಮ್ಮ ಯುವ ಸಮುದಾಯದ ಅಣ್ಣ ತಮ್ಮಂದರು ಬಹಳ ಉತ್ಸಾಹಕತೆಯಿಂದ ಜವಾಬ್ದಾರಿಯುತವಾಗಿ ಕಳೆದ 2-3 ದಿನಗಳಿಂದನೂ ನಿರಂತರವಾಗಿ ಅತ್ಯಂತ ಶ್ರಮವನ್ನ ವಹಿಸಿ ಯಾವ ರೀತಿ ವೇದಿಕೆನ ಸಜ್ಜ ಮಾಡಬೇಕು ಯಾವ ರೀತಿ ಜನಸಾಮಾನ್ಯರು ಬಂದಾಗ ಯಾವುದೇ ಗೊಂದಲಕ್ಕೆ ಎಡೆ ಮಾಡ್ಕೊಳ್ಳದಿರಾ ಸುಗಮವಾಗಿ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತಕಂತ ಒಂದು ನಿಟ್ಟಿನಲ್ಲಿ ತಮ್ಮ ಈ ಒಂದು ಹೋರಾಟಕ್ಕೆ ನಿಮ್ಮೆಲ್ಲರಿಗೂ ಬಹುತೇಕ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ಮುಖಂಡರುಗಳು ಹಾಗೂ ಇಲ್ಲಿ ಸೇರಿರತಕ್ಕಂತ ಎಲ್ಲ ಸನ್ಮಾನ್ಯ ದೇವೇಗೌಡರು ಹಾಗೂ ಕುಮಾರಣ್ಣ ಅವರು ಹಾಗೂ ಜಾತ್ಯತೀತ ಜನತಾದಳ ಪಕ್ಷದ ಅಭಿಮಾನಿಗಳಿಗೆ ಹೃದಯಪೂರ್ವಕವಾದಂತ ಒಂದು ಸ್ವಾಗತವನ್ನು ಕೋರಲಿಕ್ಕೆ ಇಚ್ಛೆ ಪಡ್ತಾನೆ ಪ್ರಾಸ್ತವಿಕವಾಗಿ ರಾಮನಗರದ ಜಿಲ್ಲಾಧ್ಯಕ್ಷರು ಮಾಗಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನನಗೆ ಆತ್ಮೀಯರು ಆಗಿರತಕ್ಕಂತ ಮಂಜಣ್ಣ ಅವರು ಈಗ ತಾನೇ ಸುದೀರ್ಘವಾಗಿ ರಾಮನಗರ ಜಿಲ್ಲೆಯ ಅಭಿವೃದ್ಧಿ ವಿಚಾರವಾಗಿ ತಮ್ಮ ಮುಂದೆ ಹಲವಾರು ವಿಚಾರಗಳನ್ನ ಬಿಚ್ಚೆ ನಿಟ್ಟಿದ್ದಾರೆ ಅದೇ ರೀತಿ ಈ ಭಾಗದ ಜನಪ್ರಿಯ ಶಾಸಕರು ನನ್ನ ತಾಯಿ ಆಗಿರತಕ್ಕಂತ ಶ್ರೀಮತಿ ಅನಿತಾ ಕುಮಾರ್ ಸ್ವಾಮಿ ಅವರು ಕೂಡ ಸುದೀರ್ಘವಾಗಿ ತಮ್ಮ ಮುಂದೆ ಆರೋಹಳ್ಳಿನ ತಾಲ್ಲೂಕು ಕೇಂದ್ರ ಆಗಿ ರಚನೆ ಮಾಡತಕ್ಕಂತ ಒಂದು ಹೋರಾಟದ ವಿಚಾರವಾಗಿ ಕೂಡ ತಮ್ಮ ಮುಂದೆ ಏನು ಹಲವಾರು ವಿಚಾರಗಳನ್ನ ಪ್ರಸ್ತಾವನೆ ಮಾಡಿದ್ದಾರೆ ಬಹುಶಃ ಕಾರ್ಯಕ್ರಮದ ಅಂತ್ಯದಲ್ಲಿ ನಾವೆಲ್ಲರೂ ಕಾಯ್ತಾ ಇರತಕ್ಕಂತ ಆ ಒಂದು ಕ್ಷಣ ಸನ್ಮಾನ್ಯ ಕುಮಾರಣ್ಣ ಅವರ ಮಾತುಗಳನ್ನು ತಾವೆಲ್ಲರೂ ಏನು ಕೇಳಬೇಕು ಅಂತಕಂತ ಒಂದು ಉದ್ದೇಶದಿಂದ ಇವತ್ತು ಭಾನುವಾರದ ದಿನ ಆದರೂ ತಮ್ಮ ಮನೆಯ ಕಾರ್ಯಕ್ರಮಗಳು ಏನೇ ಇದ್ದರೂ ಕೂಡ ಅದನ್ನ ಬದಿಗಿಟ್ಟು ಇವತ್ತು ಬಂದು ಸನ್ಮಾನ್ಯ ಕುಮಾರಣ್ಣ ಅವರನ್ನ ಕಾಣಬೇಕು ಅವರ ಮಾತುಗಳನ್ನ ಕೇಳಬೇಕು ಅಂತಕಂತ ಒಂದು ಉತ್ಸಾಹಕತೆಯಿಂದ ತಾವೆಲ್ಲರೂ ಕ್ಷೇತ್ರದ ಹಾಗೂ ಜಿಲ್ಲೆಯ ಮಹಾಜನತೆ ತಂದೆ ತಾಯಂದ್ರುಗಳು ಇವತ್ತು ತಾವೇನ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದೀರಿ ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಕುಮಾರಣ್ಣ ಅವರಿಗೆ ಆನೆಕಲ್ಲಿನಲ್ಲಿ ಇವತ್ತು ಆ ಭಾಗದ ಅಭ್ಯರ್ಥಿಗಳು ಆಗಿರತಕ್ಕಂತ ಕೆಪಿ ರಾಜು ಅವರ ಒಂದು ನೇತೃತ್ವದಲ್ಲಿ ಒಂದು ದೊಡ್ಡ ಬಹಿರಂಗ ಸಮಾವೇಶ ಏರ್ಪಡಿಸಲಾಗಿದೆ ಆದರೂ ಕೂಡ ಕುಮಾರಣ್ಣ ಅವರು ಅತ್ಯಂತ ತಾಳ್ಮೆಯಿಂದ ಕೂತು ಈ ಒಂದು ವೇದಿಕೆ ಮೇಲೆ ಅವರು ಏನು ನಮ್ಮೆಲ್ಲರಿಗೂ ಸಹಕಾರವನ್ನ ಕೊಟ್ಟು ಇವತ್ತು ಕುಳಿತಿದ್ದಾರೆ ಕುಮಾರಣ್ಣ ಅವರಿಗೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ಕ್ಷೇತ್ರದ ಮಹಾಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ನಮ್ಮ ಓಬಳಿಯ ಇನ್ನೊಬ್ಬ ಮುಖಂಡರು ರಾಮಕೃಷ್ಣಣ್ಣ ಅವರು ಆರೋಹಳ್ಳಿ ಭಾಗದ ನಮ್ಮ ರಾಮಣ್ಣ ಅವರು ಇರ್ಬೋದು ಪ್ರದೀಪ್ ನಮ್ಮ ಮಾದೇವಣ್ಣ ಅವರು ಅನಿಲ್ ಪುರುಷಿ ಈ ರೀತಿ ಅನೇಕ ಸದಸ್ಯರು ಸುರೇಶ್ ಅಣ್ಣ ಅವರು ಬಹುಶಃ ನಾನು ಹೆಸರು ಹೇಳ್ತಾ ಹೋದರೆ ಸಮಯ ಭಾಳ ಹೆಚ್ಚಿಗೆ ತಗೊಳ್ತದೆ ಹಾಗಾಗಿ ಯಾರೂ ಕೂಡ ಅನ್ಯತಾ ಭಾವಿಸಬಾರ್ದು ನಾನು ಮಾತನ್ನು ಪ್ರಾರಂಭ ಮಾಡ್ತೇನೆ ಅದೇ ರೀತಿ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಾವೇನು ಭಾಗವಹಿಸಿದ್ದೀರಿ ನಿಮಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ ಡಿಸೆಂಬರ್ ತಿಂಗಳು
ಪಂಚರತ್ನ ಯಾತ್ರೆ ಏನು ರಾಮನಗರ ಜಿಲ್ಲೆನಲ್ಲಿ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯ ಆಯಿತು ಆ ಒಂದು ಸಂದರ್ಭದಲ್ಲಿ ಡಿಸೆಂಬರ್ 17ನೇ ತಾರೀಕು ಈ ಭಾಗದ ಜನಪ್ರಿಯ ಶಾಸಕರು ಶ್ರೀಮತಿ ಅನಿತಾ ಕುಮಾರ್ ಸ್ವಾಮಿ ಅವರು ಬಹುಶಃ ನಮ್ಮ ಎಲ್ಲ ಕಾರ್ಯಕರ್ತರು ಹಾಗೂ ಮುಕ್ಕಂಡರ ಒಂದು ಅಪೇಕ್ಷೆ ಹಾಗೂ ಮತದಾರರಲ್ಲಿ ಇವತ್ತು ಏನು ಸನ್ಮಾನ್ಯ ದೇವೇಗೌಡರ ಸಾಹೇಬರನ್ನ ಪ್ರಥಮವಾಗಿ 1994ನೇ ಇಸ್ವಿನಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಪ್ರಥಮವಾಗಿ ಅವರಿಗೆ ಆಯ್ಕೆ ಮಾಡಿ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿರತಕ್ಕಂತ ಈ ಒಂದು ಪುಣ್ಯ ಭೂಮಿ ಅಂತಕಂತದ್ದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಒಂದು ಪುಣ್ಯ ಭೂಮಿನಲ್ಲಿ ನನಗೆ ಒಂದು ಜಾತ್ಯತೀತ ಜನತಾದಳ ಪಕ್ಷದಿಂದ ಪಕ್ಷದ ವರಿಷ್ಠರ ಒಂದು ಆಶೀರ್ವಾದದಿಂದ ಕುಮಾರಣ್ಣನ ಆಶೀರ್ವಾದದಿಂದ ರಾಜ್ಯಾಧ್ಯಕ್ಷರು ಸಿಎಂ ಇಬ್ರಾಹಿಂ ಅವರು ಎಲ್ಲ ಸೇರಿ ಎಲ್ಲ ನನ್ನ ತಂದೆ ತಾಯಂದ್ರಗಳು ಇವತ್ತು ವೇದಿಕೆ ಮುಂಭಾಗದಲ್ಲಿ ತಾವೇನು ಕುಳಿತಿದ್ದೀರಿ ನಿರಂತರವಾಗಿ ಇವತ್ತು ನಮ್ಮ ಒಂದು ಸಂಕಲ್ಪವನ್ನ ಹೊಂದತಕ್ಕಂತ ಒಂದು ಕೆಲಸವನ್ನ ಹಲವಾರು ವರ್ಷಗಳಿಂದ ನಾನು ಏನು ಮಾಡಿದ್ದೇನೆ ಬಹುಶಃ ಇದನ್ನೆಲ್ಲ ಗುರುತಿಸಿ ಇವತ್ತು ಪಕ್ಷ ನನಗೆ ಒಂದು ಅವಕಾಶವನ್ನ ಏನು ಮಾಡಿಕೊಟ್ಟಿದ್ದಾರೆ ಈಗಾಗಲೇ ನಾನು ಸರಿಸುಮಾರು ಎಲ್ಲ ಪಂಚಾಯಿತಿ ಮಟ್ಟದಲ್ಲೂ ಪ್ರತಿ ಮನೆ ಮನೆಗೆ ಭೇಟಿ ಕೊಡತಕ್ಕಂತ ಒಂದು ಕೆಲಸ ಮಾಡ್ತಾ ಇದ್ದೇನೆ ನಾನು ಪ್ರತಿ ಮನೆಗೆ ಭೇಟಿ ಕೊಡತಕ್ಕಂತ ಒಂದು ಕೆಲಸ ಮಾಡಿದಂತ ಸಂದರ್ಭದಲ್ಲಿ ವಿಶೇಷವಾಗಿ ಯುವ ಸಮುದಾಯ ಹೆಣ್ಣು ಮಕ್ಕಳುಗಳು ರೈತರುಗಳು ಹಿರಿಯಕರು ಪ್ರತಿಯೊಂದು ವರ್ಗ ಕೂಡ ಇವತ್ತು ಯಾವ ರೀತಿ ದೇವೇಗೌಡರ ಸಾಹೇಬರನ್ನ ಕುಮಾರಣ್ಣನ ಆಶೀರ್ವಾದವನ್ನ ಮಾಡಿದ್ದೇವೆ ನಮ್ಮ ತಾಯಿಯವರಿಗೂ ಕೂಡ ಆಶೀರ್ವಾದವನ್ನ ಮಾಡಿದ್ದೀರಿ ಅದೇ ರೀತಿ ಇವತ್ತು ನನಗೂ ಕೂಡ ಮನೆಯ ಮಗನ ರೀತಿ ತಾವೇನು ಸ್ವೀಕಾರ ಮಾಡ್ತಿದ್ದೀರಿ ಒಂದು ಮಾತು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನವರಾಮನಗರವನ್ನ ನಿರ್ಮಾಣ ಮಾಡತಕ್ಕಂತದ್ದು ನನ್ನ ಒಂದು ಕನಸು ಇವತ್ತೇನು ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರು ಹಾಕಿರತಕ್ಕಂತ ಮಾರ್ಗ ಆ ಮಾರ್ಗದಲ್ಲಿ ನಡೆಯತಕ್ಕಂತ ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ನಿಮ್ಮಗಳ ಜೊತೆ ನನ್ನ ಕೊನೆ ಉಸಿರಿರೋವರೆಗೂ ಇವತ್ತೇನು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮವಾಗಿ ನನಗೆ ಪಕ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಕ್ಷೇತ್ರವನ್ನು ಬಿಟ್ಟು ನನ್ನ ಕೊನೆ ಉಸಿರಿರೋವರೆಗೂ ನಾನು ಎಲ್ಲೂ ಹೋಗೋದಿಲ್ಲ ನಿಮ್ಮ ಸೇವೆ ಮಾಡ್ತಕ್ಕಂತ ಒಂದು ಅವಕಾಶ ತಾವೆಲ್ಲರೂ ಮಹಾಜನತೆ ನನಗೆ ಮಾಡ್ತೀರಾ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲೂ ಕಳ್ಕಳಿಯಾಗಿ ಮನವಿ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಇತಿಹಾಸವನ್ನ ನೆನೆಸ್ಕೊಳ್ತಕ್ಕಂಥದ್ದಾದ್ರೆ ಕೆಂಗಲ್ ಹನುಮಂತಯ್ಯನವರು 1952ನೇ ಇಸ್ವಿನಲ್ಲಿ ರಾಜ್ಯದ ಎರಡನೇ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಏನು ಸ್ವೀಕಾರ ಮಾಡಿದ್ರು ಈ ಕ್ಷೇತ್ರದ ಮಹಾಜನತೆ ಇವತ್ತು ಇತಿಹಾಸವನ್ನು ಸೃಷ್ಟಿ ಮಾಡಿರತಕ್ಕಂಥದ್ದು ತದನಂತರ ದೇವೇಗೌಡರ ಸಾಹೇಬರು 94ನೇ ಇಸ್ವಿನಲ್ಲಿ ತಮ್ಮ ಒಂದು ಆಶೀರ್ವಾದದ ಮೇಲೆ ತಾವೇನು ಮುಖ್ಯಮಂತ್ರಿ ಮಾಡಿದ್ರಿ ತದನಂತರ ಕುಮಾರಣ್ಣ ಅವರು 2004ನೇ ಇಸ್ವಿನಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ 2006ರಲ್ಲಿ ಅಂದು ಕುಮಾರಣ್ಣನಿಗೆ ಅತ್ಯಂತ ಚಿಕ್ಕ ವಯಸ್ಸು ನನಗೆ ಗೊತ್ತಿದ್ದಂಗೆ ಬಹುಶಃ 46ನೇ ವಯಸ್ಸಿಗೆ ಅತ್ಯಂತ ಚಿಕ್ಕ ವಯಸ್ಸಿಗೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ಪಕ್ಷವನ್ನು ನೀವು ಉಳಿಸ್ಬೇಕು ಕುಮಾರಣ್ಣ ಅವರೇ ಈ ನಿರ್ಧಾರವನ್ನು ನೀವು ತಗೊಳ್ಳೇಬೇಕು ಅಂತಕ್ಕಂಥ ಕುಮಾರಣ್ಣನ ಜೊತೆ ಇದ್ದಂಥ ಶಾಸಕರ ಒಂದು ಒತ್ತಡದ ಮೇಲೆ ಅವತ್ತು ಕುಮಾರಣ್ಣ ಅವರು ಒಂದು ನಿರ್ಧಾರ ತಗೊಂಡು ಏನು ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ BJP ಜೊತೆ ನಾವು ಒಂದು ಸರ್ಕಾರವನ್ನು ರಚನೆ ಮಾಡಿದ್ವು ಬಹುಶಃ ಅವತ್ತು ಬಹಳ ಜನ ಕುಮಾರಣ್ಣನಿಗೆ ರಾಜಕಾರಣದಲ್ಲಿ ಯಾವ ರೀತಿ ಅನುಭವ ಇದೆ ಯಾವ ರೀತಿ ರಾಜ್ಯವನ್ನು ನಡೆಸ್ತಾರೆ ಅಂತಕ್ಕಂಥದ್ದು ಬಹಳ ಜನ ಪ್ರಶ್ನೆ ಮಾಡಿದ್ರು ಆದರೆ ಸನ್ಮಾನ್ಯ ಕುಮಾರಣ್ಣ ಅವರು ಕೇವಲ 20 ತಿಂಗಳಲ್ಲಿ ಕೊಟ್ಟಂಥ ಜನಪರವಾದಂಥ ಕಾರ್ಯಕ್ರಮಗಳು ಜನತಾ ದರ್ಶನ ಗ್ರಾಮ ವಾಸ್ತವ್ಯ ಇರ್ಬೋದು ಸಾರಾಯಿನ ನಿಷೇಧ ಮಾಡಿದಂಥದ್ದು ಇರ್ಬೋದು ಲಾಟ್ರಿಯನ್ನು ಬ್ಯಾನ್ ಮಾಡಿದಂಥದ್ದು ಇರ್ಬೋದು ಈ ರೀತಿ 10 ಹಲವಾರು ಜನಪರವಾದಂಥ ಕಾರ್ಯಕ್ರಮಗಳು
ಸನ್ಮಾನ್ಯ ಕುಮಾರಣ್ಣವರು 2006ನೇ ಇಸ್ವಿನಲ್ಲಿ 20 ತಿಂಗಳಲ್ಲಿ ಕೊಟ್ಟಿರತಕ್ಕಂತ ಕಾರ್ಯಕ್ರಮಗಳು ಇವತ್ತು ಕೂಡ ಮನೆ ಮನೆ ಮಾತಾಗಿರತಕ್ಕಂತದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಸನ್ಮಾನ್ಯ ಕುಮಾರಣ್ಣವರು 2007 23 ಆಗಸ್ಟ್ 2007 23 ಆಗಸ್ಟ್ ಅಂದು ರಾಮನಗರವನ್ನ ಜಿಲ್ಲೆಯಾಗಿ ಘೋಷಣೆ ಮಾಡಿದರು ರಾಮನಗರನ ಜಿಲ್ಲೆಯಾಗಿ ಘೋಷಣೆ ಮಾಡಿದ ನಂತರ ಯಾವ ಯಾವ ಬದಲಾವಣೆಗಳಾಯಿತು ರಾಮನಗರದಲ್ಲಿ 42 ಇಲಾಖೆಗಳು ಜಿಲ್ಲೆಯಾಗಿ ಘೋಷಣೆ ಆದಮೇಲೆ ಇವತ್ತೇನು ನಾವು ಮಿನಿ ವಿಧಾನಸೌಧ ನೋಡ್ತಾ ಇದ್ದೇವೆ ತಂದಾಯ ಭವನ ನೋಡ್ತಾ ಇದ್ದೇವೆ ಪೊಲೀಸ್ ಭವನಗಳನ್ನು ನೋಡ್ತಾ ಇದ್ದೇವೆ ಈ ರೀತಿ ಹಲವಾರು ಸರ್ಕಾರಿ ಕಟ್ಟಡಗಳು ಇವತ್ತು ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಜಿಲ್ಲೆಯಾಗಿ ನಿರ್ಮಾಣ ಮಾಡಿದ ಮೇಲೆ ತಮ್ಮೆಲ್ಲರಿಗೂ ಗೊತ್ತಿದೆ ಸಣ್ಣ ಸಣ್ಣ ಕೆಲಸಗಳಿಗೂ ಕೂಡ ಬೆಂಗಳೂರಿಗೆ ಓಡಬೇಕಾಗಿತ್ತು ಇವತ್ತು ನಾವು ಯಾರು ಊಹೆ ಮಾಡ್ಕೊಳ್ಳಕ ಆಗೋದಿಲ್ಲ ಬೆಂಗಳೂರಿನ ಟ್ರಾಫಿಕ್ ಏನಾಗಿದೆ ಸಣ್ಣ ಪುಟ್ಟ ಕೆಲಸಗಳಿಗೂ ಇವತ್ತು ಜಿಲ್ಲಾ ಕೇಂದ್ರ ಆಗಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ನಿರ್ಧಾರವನ್ನ ಮಾಡಿ ಸ್ಥಾಪನೆಯನ್ನ ಮಾಡದೆ ಹೋಗಿದ್ದಿದ್ರೆ ರಾಮನಗರ ಈ ಮಟ್ಟಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾ ಸಾಧ್ಯವೇ ಅಂತಕಂತದ್ದು ನಾವೆಲ್ಲರೂ ದಯಮಾಡಿ ಅರ್ಥಕೊಳ್ಳಬೇಕಾಗಿದೆ ಇವತ್ತು ಬಹಳ ಜನ ವಿರೋಧ ಪಕ್ಷದವರು ಬಹಳ ಲಘುವಾಗಿ ಚರ್ಚೆ ಮಾಡ್ತಾರೆ ತಾವೆಲ್ಲ ನೋಡಿರಬಹುದುಣ್ಣ 2019ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಮಂಡ್ಯದಿಂದ ಲೋಕಸಭೆಯ ಒಂದು ಅಭ್ಯರ್ಥಿಯಾಗಿ ಪಕ್ಷದ ಶಾಸಕರ ಒಂದು ಒತ್ತಡದ ಮೇಲೆ ನನ್ನನ್ನ ಕಳಕಿಳಿಸ್ತಾರೆ ತಾವೆಲ್ಲರೂ ಅವತ್ತು ಸೂಕ್ಷ್ಮವಾಗಿ ಗಮನಿಸಿರಬಹುದು ರೆಕಾರ್ಡ್ ತೆಗೆದು ನೋಡಿ ಮಾಧ್ಯಮದಲ್ಲಿ ರೆಕಾರ್ಡ್ ಇರ್ತದೆ ಎಂದಿಗೂ ಕೂಡ ನಾನು ವಿರೋಧ ಪಕ್ಷದವರ ಬಗ್ಗೆ ಲಘುವಾಗಿ ಮಾತನಾಡತಕ್ಕಂತ ಒಂದೇ ಒಂದು ಸಾಕ್ಷಿ ನನಗೆ ಕೊಡಿ ಯಾವತ್ತೂ ಕೂಡ ನಾನು ವಿರೋಧ ಪಕ್ಷದವರ ವಿರುದ್ಧವಾಗಿ ಮಾತನಾಡೋದಿಲ್ಲ ಅವತ್ತು ನನಗೆ ಕಾಂಗ್ರೆಸ್ ಬಿಜೆಪಿ ರೈತ ಸಂಘ ಎಲ್ಲರೂ ಸೇರಿ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಗೆ ಸಂಸದ ಆಗಿಬಿಟ್ರೆ ಮುಂದಿನ ದಿನಗಳಲ್ಲಿ ಹುಡುಗ ರಾಜಕೀಯವಾಗಿ ಬೆಳಿತಾನೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಕುಮಾರಣ್ಣನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಅಂತಕ್ಕಂತ ಒಂದು ಕಾರಣಕ್ಕೋಸ್ಕರ ಬಹುಶಃ ಇವತ್ತೇನು ಬಿಜೆಪಿ ಅವರು ಕಾಂಗ್ರೆಸ್ ಅವರು ಚರ್ಚೆ ಮಾಡ್ತಾರೆ 2018ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮುಸಲ್ಮಾನ್ ಸಮುದಾಯದ ತಂದೆ ತಾಯಂದರಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡಿದ್ರು ಜನತಾದಳ ಬಿಜೆಪಿ ಬಿ ಟೀಮ್ ಅಂತಕ್ಕಂಥದನ್ನ ಒಂದು ಆರೋಪವನ್ನು ಏನು ಮಾಡಿದ್ರು ಇವತ್ತು ಕಾಂಗ್ರೆಸ್ ಪಕ್ಷದವರು ಉತ್ತರ ಕೊಡಬೇಕಾಗ್ತದೆ ಕಾಂಗ್ರೆಸ್ ಪಕ್ಷದವರು ಏನು ನಮಗೆ ಬಂದಂತ 39 ಸ್ಥಾನದಲ್ಲಿ ಅವತ್ತು ಬಿಜೆಪಿ ಅವರು ಬರ್ತಾರೆ ಕುಮಾರಣ್ಣ 5 ವರ್ಷಗಳ ಕಾಲ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಲ್ಲ ಕಾರ್ಯಕ್ರಮಗಳು ನೀವು ಸುಗಮವಾಗಿ ನಡೆಸೋದಕ್ಕೆ ನಮ್ಗೆ ಯಾವುದೇ ರೀತಿ ಆಕ್ಷೇಪಣೆ ಇಲ್ಲ ಅಂತಕ್ಕಂಥದ್ದು ಒಂದು ಕಡೆ ಬಿಜೆಪಿ ಬರ್ತಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಬರ್ತಾರೆ ಯಾವತ್ತು ಕೂಡ ಕುಮಾರಣ್ಣ ಅವರು ಕಾಂಗ್ರೆಸ್ ಮನೆ ಬಾಗಿಲಿಗಾಗಲಿ ಬಿಜೆಪಿ ಮನೆ ಬಾಗಿಲಿಗಾಗಲಿ ಹೋದಂಥವ್ರಲ್ಲ ತದನಂತರ ಕಾಂಗ್ರೆಸ್ ಅವರು ನಡ್ಕೊಂಡಂಥ ರೀತಿಗಳು ಒಂದು ಕಡೆ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಣ್ಣ ಅವರು ಕೊಟ್ಟಂಥ ಕಾರ್ಯಕ್ರಮವನ್ನು ಕುಮಾರಣ್ಣ ಅವರು ಮುಂದುವರಿಸ್ತಾರೆ ಇನ್ನೊಂದು ಕಡೆ ಕುಮಾರಣ್ಣ ಅವರು ಕೊಟ್ಟಂಥ ಮಾತು ಏನು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡೇ ತಿರ್ತೀನಿ ಅಂದರು ಸಂಪೂರ್ಣವಾಗಿ ಒಮ್ಮೆ ರಾಜ್ಯದ ಜನತೆ ನಮಗೆ ಆಶೀರ್ವಾದ ಮಾಡಿದಲ್ಲಿ ಸಂಪೂರ್ಣವಾಗಿ ರೈತರ ಸಾಲವನ್ನು ಮನ್ನಾ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೊಟ್ಟರು ಕುಮಾರಣ್ಣ ಅವರು ಆದರೆ ನಮಗೆ ಬಂದಂಥ ಸ್ಥಾನಗಳು ಕೇವಲ 39 ಬಹಳ ಸುಲಭವಾಗಿ ಕುಮಾರಣ್ಣ ಅವರು ಕೊಟ್ಟಂಥ ಮಾತನ್ನು ಉಲ್ಚಿಕೋಬೋದಾಗಿತ್ತು ಆದರೆ ಯಾತಕ್ಕೋಸ್ಕರ ಈ ಮಾತನ್ನು ಕೊಟ್ಟರು ಕುಮಾರಣ್ಣ ಅವರು ಅಂತಕ್ಕಂಥದ್ದು ನಾವು ಹಿಂದೆ ಹೋಗಿ ಮಾತನಾಡೋದಾದರೆ 2013 ಹಾಗೂ 18ರ ಮಧ್ಯೆ ರೈತರುಗಳು ಸಾಲಗಳನ್ನ ತಗೊಂಡು ನೀವು ಬೆಳೆದಂಥ ಬೆಲೆಗಳಿಗೆ ಸರಿಯಾದಂಥ ನಿಗದಿಯಾದಂಥ ಬೆಲೆಗಳು ಸ್ಥಿರವಾದಂಥ ಬೆಲೆಗಳು ಅವತ್ತು ಸರ್ಕಾರಗಳು ಕೊಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಹಳ ಜನ ರೈತ ಸಮುದಾಯದ ತಂದೆ ತಾಯಂದ್ರಗಳು ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಯಿತು ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಇರಲಿಲ್ಲ ಯಾವುದೇ ರೀತಿ ಅಧಿಕಾರವೂ ಇರಲಿಲ್ಲ ಆದರೆ ಪ್ರತಿ ರೈತ ಸಮುದಾಯದ ಮನೆಗಳಿಗೆ ತೆರಳಿ ಕುಮಾರಣ್ಣ ಅವರು ಸಾಂತ್ವನವನ್ನು ಹೇಳದಷ್ಟೇ ಅಲ್ದಿರ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಿಸಿ ನಿಮ್ಮ ಜೊತೆ ನಾನಿದ್ದೇನೆ ದಯಮಾಡಿ ಯಾರು ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಿಲ್ಲಿಸಿ ನನಗೆ ಖಂಡಿತವಾಗ್ಲೂ ಜನ ಆಶೀರ್ವಾದ ಮಾಡ್ತಾರೆ ನಿಮ್ಮ ಸಾಲವನ್ನು ತೀರಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದು ರೈತರುಗಳಿಗೆ ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಮಾತನ್ನು ಕೊಟ್ಟು ದೃಢವಾಗಿ ನಿರ್ಧಾರವನ್ನು ಕೊಟ್ಟು ಒಂದು ಸಂಕಲ್ಪವನ್ನು ತೊಟ್ಟು ಕೇವಲ 14 ತಿಂಗಳಲ್ಲಿ
ಕೇವಲ 14 ತಿಂಗಳಲ್ಲಿ ಕಾಂಗ್ರೆಸ್ಸಿಗರ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಅವರು ಕೊಟ್ಟಂತ ಮಾನಸಿಕವಾಗಿ ಚಿತ್ರಹಿಂಸೆ ಯಾವ ರೀತಿ ಕುಮಾರಣ್ಣನಿಗೆ ಪ್ರತಿನಿತ್ಯ ಇವತ್ತು ಸರ್ಕಾರ ಬೀಳ್ತದೆ ನಾಳೆ ಸರ್ಕಾರ ಬೀಳ್ತದೆ ಅವರನ್ನು ಕಳಿಸ್ಬಿಡ್ತಾರಂತೆ ಬಿಜೆಪಿಗೆ ಇವರನ್ನು ಕಳಿಸ್ಬಿಡ್ತಾರಂತೆ ಸರ್ಕಾರ ತೆಗೆಯೋದಕ್ಕೆ ಅಂತ ಬ್ಲ್ಯಾಕ್‌ಮೇಲ್ ಮಾಡ್ಕೊಂಡು ಹೊರಡ್ತಾರೆ ಕುಮಾರಣ್ಣನ ಆದರೆ ಕುಮಾರಣ್ಣ ಅವರು ಕೊಟ್ಟಂತ ಮಾತನ್ನ ಈ ದೇಶದ ಇತಿಹಾಸದಲ್ಲಿ ಯಾವುದಾದರೂ ರಾಜ್ಯದ ಮುಖ್ಯಮಂತ್ರಿ ರೈತರ ಪರವಾಗಿ ಕೊಟ್ಟಿರತಕ್ಕಂತ ಮಾತನ್ನ ಉಳಿಸ್ಕೊಂಡಿರತಕ್ಕಂತ ಒಂದು ನಿದರ್ಶನ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ದೇವೇಗೌಡರ ಸುಪುತ್ರರು ರೈತರ ಮಗನಾಗಿರತಕ್ಕಂತ ಸನ್ಮಾನ್ಯ ಕುಮಾರಣ್ಣ ಅವರು ಅಂತಕಂತದನ್ನ ನಾವೆಲ್ಲರೂ ಇವತ್ತು ಎದೆ ತಟ್ಕೊಂಡು ಹೇಳಬೇಕಾಗುತ್ತದೆ ಇವತ್ತೇನು ಪಂಚರತ್ನ ಯೋಜನೆಗಳು ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ರಾಜ್ಯದಲ್ಲಿ ಇವತ್ತು ಅನುಷ್ಠಾನಕ್ಕೆ ತಗೊಂಡು ಬರಲೇಬೇಕು ಅಂತಕಂತ ಒಂದು ಹೋರಾಟದಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಏಕಾಂಗಿಯಾಗಿ ಒಬ್ಬಂಟಿಯಾಗಿ ಇವತ್ತು ಈ ಪಕ್ಷವನ್ನ ಕಟ್ಟತಕ್ಕಂತ ಕೆಲಸ ಮಾಡುತ್ತಾ ಇದ್ದಾರೆ ಈಗಾಗಲೇ ಸರಿ ಸುಮಾರು 77 ವಿಧಾನಸಭಾ ಕ್ಷೇತ್ರದಲ್ಲಿ 20 ತಾಸು ಪ್ರತಿ ತಿಂಗಳು ಪ್ರತಿ ದಿನ 20 ತಾಸು 3 ಗಂಟೆ 4 ಗಂಟೆ ಕೂಡ ಅವರು ವಿಶ್ರಾಂತಿ ಪಡೆಕೊಳ್ಳತಾ ಇಲ್ಲ ಆ ರೀತಿ ಇವತ್ತು ಅವರು ಹೋರಾಟವನ್ನ ಏನು ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಣ್ಣ ಕುಮಾರಣ್ಣನಿಗೆ 63 ವರ್ಷ ತುಂಬಿ ಇವತ್ತು 64ನೇ ವಯಸ್ಸಿಗೆ ಕಾಲಿಟ್ಟಿರತಕ್ಕಂಥದ್ದು ಚಿಕ್ಕ ವಯಸ್ಸಲ್ಲ ಇವತ್ತು ಕುಮಾರಣ್ಣನಿಗೆ ಗೊತ್ತಿಲ್ಲ ಭಗವಂತ ಎಲ್ಲಿಂದ ಶಕ್ತಿ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ಬಹುಶಃ ಹೆಣ್ಣು ಮಕ್ಕಳುಗಳು ಇವತ್ತು ತಲೆ ಮೇಲೆ ಕಳಶ ಹೊತ್ಕೊಂಡು ಕುಮಾರಣ್ಣನ ಜೊತೆ ಬಿಸಿಲಿರಲಿ ಚಳಿ ಇರಲಿ ಯಾವುದನ್ನು ಲೆಕ್ಕಿಸ್ತೀರಾ ಕುಮಾರಣ್ಣ ನಾವು ನಿಮ್ಮ ಜೊತೆ ಇದ್ದೇವೆ ಈ ರಾಜ್ಯದ ಹೆಣ್ಣು ಮಕ್ಕಳು ನಿಮ್ಮ ಜೊತೆ ಇದ್ದಾರೆ ಅಂತಕ್ಕಂಥದ್ದು ಒಂದು ಮಾತನ್ನ ಹೇಳ್ತಾ ಇದ್ದಾರಲ್ಲ ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಈ ರಾಜ್ಯದ ಹೆಣ್ಣು ಮಕ್ಕಳುಗಳೇ ಶ್ರೀರಕ್ಷೆ ಅಂತಕ್ಕಂಥದ್ದು ಈ ಒಂದು ಹೋರಾಟಕ್ಕೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ಇವತ್ತು ಯುವಕರು ಎಲ್ಲಿ ಹೋದರೂ ಕೂಡ ಇವತ್ತು ನಿರುದ್ಯೋಗದ ಸಮಸ್ಯೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಡ್ತಾ ಇರ್ತಕ್ಕಂಥದ್ದು ನಾನು ಯಾವುದೇ ಹಳ್ಳಿಗಳಿಗೆ ಹೋದರೂ ತಾಯಂದ್ರಗಳಿಗೂ ನನಗೆ ಕೇಳ್ತಕ್ಕಂಥದ್ದು ಒಂದೇ ನಮ್ಮ ಮಕ್ಕಳುಗಳು ವಿದ್ಯಾವಂತರಿದ್ದಾರೆ ITI ಮಾಡಿದ್ದಾರೆ ಡಿಗ್ರಿಗಳು ಪಡೆದಿದ್ದಾರೆ ಮಾಸ್ಟರ್ ಡಿಗ್ರಿಗಳು ಪಡೆದಿದ್ದಾರೆ ಆದರೆ ಯಾರಿಗೂ ಕೂಡ ಸ್ವಾಭಿಮಾನದಿಂದ ದುಡಿತಕ್ಕಂಥ ಕೈಗಳಿಗೆ ಇವತ್ತು ಉದ್ಯೋಗ ಸೃಷ್ಟಿಯಾಗ್ತಾ ಇಲ್ಲ ಅಂತಕ್ಕಂಥದ್ದು ಇಡೀ ರಾಜ್ಯದ ಉದ್ದಗಲಕ್ಕೂ ಇವತ್ತು ನಮ್ಮ ಯುವಕರಲ್ಲಿ ಇರ್ತಕ್ಕಂಥ ಒಂದು ಆಕ್ರೋಶ ಏನಿದೆ ನಾನು ಒಂದು ಮಾತನ್ನ ಹೇಳ್ತೇನೆ ಒಬ್ಬ ಯುವಕನಾಗಿ ಇವತ್ತು ಯುವಕರು ನನ್ನ ಮೇಲೆ ಅಷ್ಟೊಂದು ಪ್ರೀತಿಯಿಂದ ನನ್ನನ್ನು ಏನು ಕಾಣ್ತಿದ್ದೀರಿ ನಿಖಿಲಣ್ಣ ಅಂತ ಬಾಯಿ ತುಂಬಿ ಇವತ್ತು ಹೆಣ್ಣು ಮಕ್ಕಳುಗಳು ನನ್ನ ಅಕ್ಕ ತಂಗಿಯರು ನನ್ನ ಅಣ್ಣ ತಮ್ಮಂದರು ಇಷ್ಟು ಪ್ರೀತಿಯಿಂದ ನನ್ನನ್ನೇನು ಅರಿಸ್ತಾ ಇದ್ದೀರಿ ನನ್ನ ಮೇಲೆ ಒಂದು ಭರವಸೆಯನ್ನು ಇಟ್ಟಿದ್ದೀರಿ ಒಂದು ಮಾತು ಈ ನಿಖಿಲ್ ಕುಮಾರಸ್ವಾಮಿ ವೇದಿಕೆ ಮೂಲಕವಾಗಿ ಯುವಕರಿಗೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಜಿಲ್ಲೆನಲ್ಲಿ ಹೆಚ್ಚಿನ ಕಾರ್ಖಾನೆಗಳಿರ್ಬೋದು ಇಂಡಸ್ಟ್ರೀಸ್ಗಳಿರ್ಬೋದು ಖಾಸಗಿ ಕಂಪ್ನಿಗಳ ಜೊತೆ ನಾನೇ ಕೂತು ಅಧಿಕಾರಿಗಳನ್ನ ಕೂರಿಸ್ಕೊಂಡು ಈ ಬಾರಿ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ದಂಗೆ ನಾನೇ ಈ ಜವಾಬ್ದಾರಿಯನ್ನು ವಹಿಸಿ ನಮ್ಮ ಜಿಲ್ಲೆನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಯುವಕರಿಗೆ ಹಾಗೂ ನಮ್ಮ ಯುವತಿಯರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದೇ ಈ ನಿಖಿಲ್ ಕುಮಾರಸ್ವಾಮಿಯ ಒಂದು ಕನಸು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ತಮ್ಮೆಲ್ಲರಿಗೂ ಗೊತ್ತಿದೆ ಅಣ್ಣ ಇವತ್ತು ನಾನು ನಮ್ಮ ಕ್ಷೇತ್ರದಲ್ಲಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಕುಮಾರಣ್ಣ ಅವರು ನನಗೆ ನಿರಂತರವಾಗಿ ಕೇಳ್ತಾ ಇರ್ತಾರೆ ಮಗನೇ ಯಾವ ರೀತಿ ಜನ ನಿನ್ನನ್ನು ಬರಮಾಡ್ಕೊಳ್ತಾ ಇದ್ದಾರೆ ಯಾವ ರೀತಿ ಜನ ಸ್ಪಂದಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಕುಮಾರಣ್ಣನಿಗೆ ನಾನು ಒಂದೇ ಮಾತು ಹೇಳಿದ್ದೇನೆ ನಮ್ಮ ಕ್ಷೇತ್ರದ ನಮ್ಮ ತಾಲೂಕಿನ ಜನತೆ ಒಂದು ನಾನು ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ 224 ಕ್ಷೇತ್ರದಲ್ಲಿ ಇಂಥ ಒಂದು ಪುಣ್ಯ ಭೂಮಿ ಪುಣ್ಯ ಸ್ಥಳದಲ್ಲಿ ಇಂಥ ಒಂದು ಕ್ಷೇತ್ರದಲ್ಲಿ ರಾಜಕಾರಣ ಮಾಡಬೇಕು ಅಂತಕ್ಕಂಥದ್ದಾದರೆ ಎಷ್ಟೋ ಜನ್ಮದ ಪುಣ್ಯ ಅಂತಕ್ಕಂಥದ್ದನ್ನು ನಮ್ಮ ತಂದೆಯವ್ರಿಗೆ ನಾನು ಹಲವಾರು ಬಾರಿ ಹೇಳ್ತೇನೆ ರಾತ್ರಿ 11 ಗಂಟೆ ಆಗಲಿ 12 ಗಂಟೆ ಆಗಲಿ ಡಿಸೆಂಬರ್ ತಿಂಗಳಲ್ಲಿ ತುಂಬ ಚಳಿ ಇತ್ತು ಕಸ್ಬಾ ಹೋಬಳಿನಲ್ಲಿ 4 ಪಂಚಾಯತಿನಲ್ಲಿ ಪ್ರತಿ ಮನೆ ಮನೆಗೆ ಭೇಟಿ ಕೊಟ್ಟೆ 11.5 ಗಂಟೆ ರಾತ್ರಿನಲ್ಲಿ ಹೆಣ್ಣು ಮಕ್ಕಳುಗಳು ಮನೆಯಿಂದ ಆಚೆ ಬಂದು ನಿಖಿಲ್ ಕುಮಾರಸ್ವಾಮಿ ಹೆಂಗೆ ಕುಮಾರಣ್ಣ ಅವ್ರು ನೋಡಿದ್ದೇವೆ ದೇವೇಗೌಡರ ಸಾಹೇಬರು ನೋಡಿದ್ದೇವೆ ನಿಖಿಲ್ ಕುಮಾರಸ್ವಾಮಿ ನಡೆ ಹೆಂಗೆ ನಡವಳಿಕೆಗಳು ಹೆಂಗೆ ಕುಮಾರಣ್ಣನ ಥರನೇನಾ ಅಂತಕ್ಕಂಥದ್ದು ಭಾಳ ಜನದಲ್ಲಿ ಒಂದು ಪ್ರಶ್ನೆ ಬಹುಶಃ ಆ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ
ಏಕೆಂದರೆ ನೀವೆಲ್ಲರೂ ನನ್ನ ಕುಟುಂಬದ ಸದಸ್ಯರು. ನಿಮ್ಮ ಕಷ್ಟ ಸುಖದಲ್ಲಿ ಪ್ರಾಮಾಣಿಕವಾಗಿ ಈ ನಿಖಿಲ್ ಕುಮಾರಸ್ವಾಮಿ ಗುರುತಿಸ್ಕೊಳ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಕೊಡ್ತಕ್ಕಂಥ ಮಾತು. ಎಲ್ಲ ದಯಮಾಡಿ ಪೊಲೀಸ್ ಸಿಬ್ಬಂದಿಗೆ ದಯಮಾಡಿ ಅಲ್ಲಿ ಹಿಂದೆಗಡೆ ಬೆಂಕಿ ಎತ್ಕೊಂಡಿದೆ ಅಂತಕ್ಕಂಥದ್ದು ಬಸ್ಗಳಿಗೆ ಸೈಡ್ಗೆ ಹಾಕೋಣ ದಯಮಾಡಿ ದಯಮಾಡಿ. ಯಾರು ಆತಂಕ ಪಡ್ತಕ್ಕಂಥದ್ದಿಲ್ಲ. ಪೊಲೀಸ್ ಸಿಬ್ಬಂದಿಗಳಿಗೆ ಮನವಿ. ಎಲ್ಲ ದಯಮಾಡಿ ಆ ಬಸ್ಗಳನ್ನ ಒಂದ್ ಸ್ವಲ್ಪ ಎಲ್ಲ ಸೈಡ್ಗೆ ಹಾಕ್ಸ್ಬಿಡೋಣ. ಯಾವುದು ಅನಾಹುತಗಳಾಗಬಾರದು. ದಯಮಾಡಿ ದಯಮಾಡಿ ನೋಡಿ ಪೊಲೀಸ್ ಸಿಬ್ಬಂದಿಗಳಿಗೆ ಒಂದು ಮನವಿ. ಇಲ್ಲ ಒಬ್ಬ ಯುವಕ ಒಳ್ಳೆ ಮಾತನ್ನ ನನಗೆ ಮನವರಿಕೆ ಮಾಡಿಕೊಟ್ಟ ಕುಮಾರಣ್ಣ ಅವರು ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಹೇಳಿದ್ರು, ರೈತರ ಮಕ್ಕಳುಗಳಿಗೆ ಇವತ್ತು ಹೆಣ್ಣು ಸಿಗ್ತಕ್ಕಂಥದ್ದು ರಾಜ್ಯದಲ್ಲಿ ಬಹಳ ಕಷ್ಟ ಆಗಿದೆ ಅಂತ. ರೈತರ ಮಕ್ಕಳುಗಳಿಗೆ ಮದುವೆ ಆದ್ರಲ್ಲಿ ಸರ್ಕಾರದ ಕಡೆಯಿಂದ 2 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡ್ತೀನಿ ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಮಾತನ್ನ ಕೊಟ್ಟಿದ್ದಾರೆ. ರೈತರುಗಳು ಈ ದೇಶದ ಬೆನ್ನೆಲುಬು. ನಾವು ತಿಂತಾ ಇರ್ತಕ್ಕಂಥ ಮುದ್ದೆ ರಾಗಿ ಅನ್ನ ಪ್ರತಿಯೊಂದು ಇವತ್ತು ರೈತ ಕಷ್ಟಪಟ್ಟು ಬೆಳೀತಾ ಇರೋದಕ್ಕೆ ನಾವು ತಿಂತಾ ಇದ್ದೇವೆ. ಯಾತಕ್ಕೆ ಇವತ್ತು ರೈತನಿಗೆ ಸಿಗ್ಬೇಕಾಗಿರ್ತಕ್ಕಂಥ ಒಂದು ಬೆಲೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಇದಕ್ಕೆಲ್ಲ ಉತ್ತರ ಸಿಗ್ಬೇಕು ಅಂತಕ್ಕಂಥದ್ದಾದ್ರೆ ರೈತರ ಮಕ್ಕಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಾವುಟವನ್ನು ಆರಿಸಿದ್ರೆ ಮಾತ್ರ ರೈತರುಗಳನ್ನ ಉಳಿಸ್ಲಿಕ್ಕೆ ಸಾಧ್ಯ ನಮ್ಮ ರಾಜ್ಯದಲ್ಲಿ ಅಂತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಕುಮಾರಣ್ಣ ಅವರು ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ, ನಮ್ಮ ಮುಖಂಡರುಗಳಿಗೆ ಮೊನ್ನೆ ಜೆಪಿ ಭವನದಲ್ಲಿ ಒಂದು ಮನವಿ ಮಾಡಿದ್ರು, ನಿಖಿಲ್ ಕುಮಾರಸ್ವಾಮಿಯನ್ನ ಯುವ ಘಟಕಕ್ಕೆ ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೇವೆ, ಅವನು ಎಲ್ಲೇ ಹೋದರೂ ಕೂಡ ನನ್ನ ಒಂದು ಪುಣ್ಯ. ಇವತ್ತು ಯುವಕರು ಯಾವುದೇ ಜಿಲ್ಲೆಗೆ ಹೋಗಲಿ, ಕಲ್ಯಾಣ ಕರ್ನಾಟಕಕ್ಕೂ ಆಗಲಿ, ಹಳೆ ಮೈಸೂರು ಭಾಗದ ಪ್ರಾಂತ್ಯದಲ್ಲಿ ಯಾವುದೇ ಜಿಲ್ಲೆಗೆ ಹೋಗಲಿ, ಯಾವುದೇ ತಾಲೂಕಿಗೆ ಹೋಗಲಿ, ಅತ್ಯಂತ ಪ್ರೀತಿಯಿಂದ ಕಾಣತಕ್ಕಂಥ ಯುವಕರು ಇವತ್ತು ನನ್ನ ಜೊತೆ ಏನಿದ್ದಾರೆ. ಬಹುಶಃ ಇವತ್ತು ಕುಮಾರಣ್ಣನ ಈ ಒಂದು ಏಕಾಂಗಿ ಹೋರಾಟಕ್ಕೆ ನಿಮ್ಮೆಲ್ರಿಗೂ ಗೊತ್ತಿದೆ ಅಣ್ಣ. ದೇವೇಗೌಡರ ಸಾಹೇಬರಿಗೆ 90 ವರ್ಷ ವಯಸ್ಸಾಗಿದೆ, ಆದರೂ ಕೂಡ ನಿನ್ನೆ ದಿನ ತೋಟದ ಮನೆಯಲ್ಲಿ ಕೊನೆಯ ದಿನ 11 ದಿನ ಪೂಜೆ ಏನು ಮಾಡಿಸಿದ್ರು, ರಾಜ್ಯದ ಒಳಿತಿಗೋಸ್ಕರ ಕುಮಾರಣ್ಣ ಅವರು ಪೂಜೆಯನ್ನು ಬಿಡದಿಯ ತೋಟದ ಮನೆಯಲ್ಲಿ ಏನು ಮಾಡಿಸಿದ್ರು, ಆ ಒಂದು ಪೂಜೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಭಾಗಿಯಾದಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಶಾಸಕ ಮಿತ್ರರಿದ್ದರು. ಕಣ್ಣಲ್ಲಿ ನೀರಾಕಂಡ ಹೊತ್ತು ದೇವೇಗೌಡರು ಹೇಳ್ತಾರೆ, ನಿನ್ನೆ ನಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯನೋ ಏನೋ ಗೊತ್ತಿಲ್ಲ, ನಾನು ಮಾಡಿರ್ತಕ್ಕಂಥ ನೀರಾವರಿ ಯೋಜನೆಗಳಿರ್ಬೋದು, ನಾನು ಕಟ್ಟಿರ್ತಕ್ಕಂಥ ಬ್ಯಾರೇಜ್ಗಳಿರ್ಬೋದು, ಯಾವತ್ತು ಕೂಡ ಫೇಲ್ಯೂರ್ ಆಗಿಲ್ಲ ಅಂತಕ್ಕಂಥದ್ದು ದೇವೇಗೌಡರು ಸಾಹೇಬರು ನನ್ನ ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾರೆ. ಈ ಪಕ್ಷವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥದ್ದು ನನ್ನ ನಮ್ಮ ಪಕ್ಷದ ಶಾಸಕರಿಗೆ ಒತ್ತಿ ಒತ್ತಿ ದೇವೇಗೌಡರು ಸಾಹೇಬರು ಹೇಳಿದ್ದಾರೆ. ಹಾಗಾಗಿ ಬಹುಶಃ ನಾನು ಕೂಡ ಹಗಲೊತ್ತಲ್ಲಿ ಕೆಲವೊಂದಷ್ಟು ಕ್ಷೇತ್ರಗಳಿಗೆ ಭೇಟಿ ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತೇನೆ. ಸಂಜೆ ಮೇಲೆ ನನ್ನ ಪಂಚಾಯತ್ ಇಟ್ಟುವರೇನಿದೆ, ಹಳ್ಳಿ ಹಳ್ಳಿಗೆ ಭೇಟಿ ಕೊಡ್ತಕ್ಕಂಥದ್ದೇನಿದೆ ನಿಮ್ಮ ಜೊತೆನಲ್ಲಿದ್ದು ನಾನು ಮಾಡ್ತೇನೆ. ಇವತ್ತು ಕುಮಾರಣ್ಣನ ಈ ಒಂದು ಏಕಾಂಗಿ ಹೋರಾಟಕ್ಕೆ 2 ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥ ಒಂದು ವ್ಯಕ್ತಿ, ಆರೋಗ್ಯವನ್ನು ಲೆಕ್ಕಿಸಿದಿರಾ, ಇವತ್ತು ರಾಜ್ಯದ ಅಭಿವೃದ್ಧಿಗೋಸ್ಕರ ಪಣತೊಟ್ಟಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ನಿಂತಿದ್ದಾಗ ನಮ್ಮಂಥ ಯುವಕರುಗಳು ದಯಮಾಡಿ ನಮ್ಮಂತ ಅಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಒಬ್ಬನೇ ಅಲ್ಲ, ಇಲ್ಲಿ ಬಹಳ ಜನ ಯುವಕರು ಯುವ ಸಮುದಾಯದ ಕಾರ್ಯಕರ್ತರುಗಳು ಇವತ್ತು ಕಾಲಿಗೆ ಚಕ್ರ ಕಟ್ಕೊಂಡು ಈ ಪ್ರಾದೇಶಿಕ ಪಕ್ಷವನ್ನ ಉಳಿಸ್ತಕ್ಕಂಥ ಕೆಲಸವನ್ನ ದಯಮಾಡಿ ತಾವೆಲ್ಲರೂ ಮಾಡಬೇಕು ಅಂತಕ್ಕಂಥ ಕೈಜೋಡಿಸಿ ಮನವಿಯನ್ನ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಅನಿತಾ ಕುಮಾರಸ್ವಾಮಿ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಬಹುಶಃ ನಮ್ಮ ಕೈಲಾಂಚ ಹೋಬಳಿನಲ್ಲಿ ನಾನು ಅವರು ಹೆಸರು ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ, ಆದರೆ ಅವರು ಮಾತನಾಡಿರ್ತಕ್ಕಂಥ ವಿಚಾರ ನನ್ನ ಗಮನಕ್ಕೆ ಬಂತು.
ಒಂದು ಮಾತು ಹೇಳ್ತಾರೆ ಕಾಂಗ್ರೆಸ್ನವರು, ಇವರು ಹಾಸನ ಜಿಲ್ಲೆಯವರು, ರಾಮನಗರ ಜಿಲ್ಲೆಯವರಲ್ಲ, ಇವ್ರನ್ನ ವಾಪಸ್ಸು ಹಾಸನ ಜಿಲ್ಲೆಗೆ ಕಳಿಸಿ ಅಂತಾರಲ್ಲ. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಸ್ವಾಮಿ, ಇವತ್ತು ಕುಮಾರಣ್ಣ ಅವರು ರಾಮನಗರವನ್ನು ಜಿಲ್ಲೆಯಾಗಿ ಮಾಡಿದ್ರು, ಆರೋಹಳ್ಳಿನ ತಾಲೂಕು ಕೇಂದ್ರ ಆಗಿ ಮಾಡಿದ್ರು, ಇವತ್ತು 1960 ಕೋಟಿ ರೂಪಾಯಿ 2006ನೇ ಇಸ್ವಿನಲ್ಲಿ ಕುಮಾರಣ್ಣ ಅವರು ಪ್ರಥಮವಾಗಿ ರಾಜ್ಯದ ಮುಖ್ಯಮಂತ್ರಿ ಆದಾಗ ವಿಶೇಷವಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನವನ್ನು ತಗೊಂಡು ಬಂದು ರಸ್ತೆ ಡಾಂಬರೀಕರಣ ಇರ್ಬೋದು, ಸೇತುವೆಗಳಿರ್ಬೋದು, ಎಲ್ಲ ರೀತಿಯಾದಂಥ ಸವಲತ್ತುಗಳು ಕುಮಾರಣ್ಣ ಅವ್ರು ಕೊಟ್ಟರು. ನೀವೇನು ಮಾಡಿದ್ದೀರಾ ಸ್ವಾಮಿ ರಾಜ್ಯದ ಜನತೆಗೆ? ನಾನಾಗಲಿ ನಮ್ಮ ತಂದೆ ಆಗಲಿ ಯಾವತ್ತೂ ಕೂಡ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಿಲ್ಲ, ಯಾವತ್ತೂ ಕೂಡ ಭೂಮಿಗಳೊಡೆದಿಲ್ಲ. ನಾವು ನ್ಯಾಯಯುತವಾಗಿ, ರೈತರುಗಳು ನ್ಯಾಯಯುತವಾಗಿ ಬದುಕೊಂಬಂದಿದ್ದೀವಿ. ಇವತ್ತು ನಾವು ಜಿಲ್ಲೆಯ ಜನಕ್ಕೆ ಮೋಸ ಮಾಡಿಲ್ಲ, ಒಪ್ಕೊಳ್ತೀವಿ ಸಾರ್. ನಾವು ಹಾಸನ ಜಿಲ್ಲೆನಲ್ಲಿ ಹುಟ್ಟಿಲ್ಲ, ಆದರೆ ರಾಮನಗರ ಜಿಲ್ಲೆಗೆ ನಾವು ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಅಪಾರ. ನಾವು ಮಾತನಾಡ್ತಕ್ಕಂಥದ್ದಲ್ಲ, ಇವತ್ತು ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಬಹುಮುಖ್ಯವಾಗಿ ಅಣ್ಣ, ಬಿಡದಿಯ ತೋಟದ ಮನೆ, ಕೇತ್ಗಾನಳ್ಳಿ ಜಮೀನು, ನನ್ನ ವೋಟರ್ ಐ ಡಿ ಇರೋದು ಬೆಂಗಳೂರಲ್ಲಲ್ಲ, ಹಾಸನಲ್ಲಲ್ಲ, ಮೈಸೂರಲ್ಲಲ್ಲ, ಮಂಡ್ಯಲ್ಲಲ್ಲ, ಬಿಡದಿನಲ್ಲಿರೋದು ನನ್ನ ವೋಟರ್ ಐ ಡಿ. ನಾನು ಮತ ಹಾಕ್ತಕ್ಕಂಥದ್ದು ಕೇತ್ಗಾನಳ್ಳಿ ಜಮೀನಿನಲ್ಲಿ. ನಮ್ಮ ಮನೆ ಏನಿದೆ, 1985ನೇ ಇಸ್ವಿನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಕಷ್ಟಪಟ್ಟು ಖರೀದಿ ಮಾಡಿದಂಥ ಜಮೀನು. ಇವತ್ತಿಗೂ ಕೂಡ ನಾವು ಅಲ್ಲೇ ವಾಸವಾಗಿದ್ದೇವೆ. ನಾನು ಮದುವೆ ಆಗಿದ್ದೀಯಲ್ಲಣ್ಣ, ಬೆಂಗಳೂರಿನಲ್ಲಿ ಮದುವೆ ಆದ್ನ, ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಮದುವೆ ಆದ್ನ, ಏನಣ್ಣ ತೋಟದ ಮನೇಲಿ ಮದುವೆ ಆಗಿದ್ ನಾನು. ಬಹುಶಃ ಕುಮಾರಣ್ಣ ಅವರು ನಾನು ಒಂದು ಕನಸು ಇಟ್ಕೊಂಡಿದ್ವಿ. ನಾನು ಮದುವೆ ಆಗ್ತಕ್ಕಂಥ ಒಂದು ದಿನ, ಒಂದು ಕ್ಷಣ ನಮ್ಮ ರಾಮನಗರ ಜಿಲ್ಲೆಯ ಜನತೆಗೆ ಸಂಪೂರ್ಣವಾಗಿ ಕರೆದು ನಮ್ಮ ಒಂದು ಕುಟುಂಬದ ಸದಸ್ಯರಿಗೆ ಊಟ ಹಾಕಬೇಕು ಅಂತಕ್ಕಂಥ ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ, ಆಸೆ ಇಟ್ಕೊಂಡಿದ್ವಿ. ಆದರೆ ಕೋವಿಡ್ ಬಂದಂಥ ಒಂದು ಹಿನ್ನೆಲೆಯಲ್ಲಿ ಊಟ ಮಾಡಿಸ್ಲಿಕ್ಕಾಗಲಿಲ್ಲ, ನಿಮಗೆ ಊಟ ಹಾಕ್ಸ್ಲಿಕ್ಕಾಗಲಿಲ್ಲ. ಆದರೂ ಕೂಡ ನಾವು ಬಿಡದಿ ತೋಟದ ಮನೆಯಲ್ಲಿ ಮದುವೆ ಆಗಿರೋದು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಕಾಂಗ್ರೆಸ್ನ ಮಹಾನಾಯಕರುಗಳು ಇವತ್ತು ಮಾಧ್ಯಮದವ್ರು ನನಗೊಂದು ಪ್ರಶ್ನೆ ಕೇಳಿದ್ರು, ಕುಮಾರ್ ನಾನು ನೋಡ್ತಾ ಇದ್ದೀರಿ ಎಲ್ಲಾದರೂ ಕುಮಾರಣ್ಣನಿಗೆ ಎರಡು ಬಾರಿ ಅವಕಾಶ ಮಾಡಿಕೊಟ್ಟಿದ್ದೀರಿ, ನಮಗೂ ಅವಕಾಶ ಮಾಡಿಕೊಡ್ದಿಲ್ವೇ ಅಂತ ಕೇಳ್ತೀರಲ್ಲ ಸ್ವಾಮಿ, ನೀವೇನು ಮಾಡಿದ್ದೀರಿ ಅಂತ ಅವಕಾಶ ಮಾಡಿಕೊಡ್ಬೇಕು ಸಾರ್. ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ, ಅತಿ ಹೆಚ್ಚಿನ ಆಡಳಿತವನ್ನು ನಮ್ಮ ರಾಜ್ಯದಲ್ಲಿ ನಡೆಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಇವತ್ತು ಯಾಕೆ ಈ ಪಂಚರತ್ನ ಕಾರ್ಯಕ್ರಮಗಳನ್ನ ಕುಮಾರಣ್ಣ ತಗೊಂಡು ಬರಬೇಕು ಅಂತ ಇದ್ದಾರೆ? ಪ್ರತಿ ನಿಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಹೈಟೆಕ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, 3 ಜನ ತಜ್ಞ ವೈದ್ಯರನ್ನ ಗುರುತಿಸ್ತಕ್ಕಂಥದ್ದು, ಅದೇ ರೀತಿ ಪ್ರತಿನಿತ್ಯ ಇವತ್ತು ಕುಮಾರಣ್ಣನ ಮನೆ ಬಾಗಿಲಿಗೆ ಬರ್ತಾರೆ, 20 ಲಕ್ಷ, 30 ಲಕ್ಷ, 40 ಲಕ್ಷ ಬಿಲ್ಗಳು, ಕಿಡ್ನಿ ಸಮಸ್ಯೆ, ಲಿವರ್ ಸಮಸ್ಯೆ, ಹೃದಯದ ಚಿಕಿತ್ಸೆಗೆ ಒಳಗಾಗ್ತಕ್ಕಂಥದ್ದು, ಕ್ಯಾನ್ಸರ್ ರೋಗಕ್ಕೆ ಬಲಿಯಾಗ್ತಕ್ಕಂಥದ್ದು. ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಕುಮಾರಣ್ಣನ ಸರ್ಕಾರ ರಚನೆ ಆಗ್ತಾ ಇದ್ದಂಗೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಖರ್ಚು ವೆಚ್ಚಿನ ಜವಾಬ್ದಾರಿ ಸರ್ಕಾರವೇ ಹೊಣೆ ತಗೊಳ್ತದೆ ಅಂತಕ್ಕಂಥದ್ದು ಕುಮಾರಣ್ಣ ಅವರು ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಯೋಜನೆಗಳೇನು ಚರ್ಚೆ ಮಾಡಿ. ಇವತ್ತು ವಿರೋಧ ಪಕ್ಷದ ನಾಯಕರು ಬಸ್ಸಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, 500 ರೂಪಾಯಿ ಕೊಟ್ಬಿಟ್ಟು ಜನ ಕರೆಸಿ ಅಂತಾರೆ. ಏನಣ್ಣ 500 ರೂಪಾಯಿ ಕೊಟ್ಬಿಟ್ಟು ಜನ ಕರೆಸ್ಬೇಕಂತೆ? 500 ರೂಪಾಯಿ ಕೊಟ್ಬಿಟ್ಟು ಜನ ಕರೆಸಿದ್ರೆ ಅರ್ಧ ಗಂಟೆನೂ ಕೂತ್ಕೊಳ್ಳೋದಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ನಮಗೆ ಬಂದಂಥ ಜನಕ್ಕೆ ಭಾಷಣ ಮಾಡಿ ಅಭ್ಯಾಸ ಇದೆ ಹೊರತು ತಂದಂಥ ಜನಕ್ಕಲ್ಲ ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ಈ ಪಂಚರತ್ನ ಯಾತ್ರೆ ಏನಿದೆ, ಒಂದು ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ಸುನಾಮಿ ಅಲೆ ಸೃಷ್ಟಿಯಾಗಿರ್ತಕ್ಕಂಥದ್ದು ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ನಡ್ಕ ಹುಟ್ಟಿಸಿದೆ. ಇವತ್ತು BJPಯವರು ಜನಸಂಕಲ್ಪ ಯಾತ್ರೆ ಯಾವ ಪುರುಷಾರ್ಥಕ್ಕೆ ಮಾಡ್ತಿದ್ದೀರಿ ಸ್ವಾಮಿ? ಕುಮಾರಣ್ಣನ 3.5 ವರ್ಷ ನೀವೇನು ಆಡಳಿತ ನಡೆಸಿದ್ದೀರಿ, ಕುಮಾರಣ್ಣನ ಸರ್ಕಾರ ಬೀಳ್ಸಿದ್ರಲ್ಲ, ಅವ್ರು ಯಾರ್ಯಾರೋ ಎಂಥವನಪ್ಪ, ಮದ್ದೂರು, ಉದಯಗೌಡರು, ಇವ್ರನ್ನೆಲ್ಲ ಕರ್ಕೊಂಬಂದು ಕುಮಾರಣ್ಣನ ಸರ್ಕಾರ ಕೆಚ್ಚಿ ಕೆಡುವುದ್ರಲ್ಲ, 40% ಕಮಿಷನ್ ಹೊಡೆದಿದ್ದೀವಿ, ಇನ್ನೊಂದ್ಸಲಿ ಅವಕಾಶ ಮಾಡಿಕೊಟ್ರೆ 100% ತಗೊಂಡೋಯ್ತೀವಿ ಕಮಿಷನ್ ಅಂತ ಸಂಕಲ್ಪವೇನ್ರಿ ನಿಮ್ಮದು?
बीजेपी और दो पीएसआई हगरण रीति हगरण मुलगित सरकार बीजेपी सरकार इवतु देश प्रधानमंत्री मेले नन के बहुत गौरव है मंड्या जिले बरता ಒಬ್ಬ ಕನ್ನಡಿಗನಾಗಿ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ ಆದರೆ ಒಂದು ನಾನು ಹೇಳತಕ್ಕಂತದ್ದು ಇವತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮೋದಿ ಅವರ ಮಕ ನೋಡ್ಕೊಂಡು ಓಟ್ ಹಾಕಿದ್ರು ಒತ್ತಿಸ್ಕೊಂಡ್ರಿ ಎಷ್ಟು ವರ್ಷ ನೀವು ಮೋದಿ ಅವರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀರಾ ಎಷ್ಟು ವರ್ಷ ನೀವು ಮೋದಿ ಅವರ ಹೆಸರು ಹೇಳ್ಕೊಂಡು ಜೀವನ ಮಾಡ್ಕೊಂಡು ಮತ ಹಾಕಿಸ್ಕೊಂಡು ಜನಗಳಿಗೆ ದಿಕ್ಕು ತಪ್ಪಿಸ್ತೀರಾ ಈಗಲೂ ಇವತ್ತೇನಾದರೂ ನೀವೇನಾದರೂ ಸಾಧನೆ ಅಂತಕಂತದ್ದು ಏನಾದರೂ ಮಾಡಿದ್ರೆ ಇಂತ ಯೋಜನೆ ಕೊಟ್ಟಿದೀವಿ ಇಂತ ಕಾರ್ಯಕ್ರಮ ಕೊಟ್ಟಿದೀವಿ ಈ ರೀತಿ ಅಭಿವೃದ್ಧಿ ಮಾಡಿದೀವಿ ನಮ್ಮ ರಾಜ್ಯನ ಅಂತಕಂತದ್ದು ಒಂದು ವಿಚಾರ ನಿಮ್ಮತ್ರ ನಿಮ್ಮ ಬಾಯಿನಲ್ಲಿ ಮಾತನಾಡಬೇಕಾಗ್ತದ ಬಿಜೆಪಿ ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಮಾತೆತ್ತಿದ್ರೆ ಮೋದಿ ಅವರು ನೋಡಿ ಓಟ್ ಕೊಡಿ ಮೋದಿ ಅವರು ನೋಡಿ ಓಟ್ ಕೊಡಿ ಇನ್ನು ಎಷ್ಟು ವರ್ಷ ಕನ್ನಡಿಗರು ಈ ಒಂದು ಮೋಸಕ್ಕೆ ಬಲಿಯಾಗಕ್ಕೆ ಸಮಯ ನಿಮ್ಮ ಮನೆ ಮಠಗಳು ಉದ್ಧಾರ ಆಗ್ತಾ ಇದೆ ನೀವು ಕೋಟ್ಯಂತ ರೂಪಾಯಿ ದುಡಿತಾ ಇದ್ದೀರಿ ಶ್ರೀಮಂತರ ಆಗ್ತಾ ಇದ್ದೀರಿ ಬಡವರು ಬಡವರಾಗಿ ಉಳಿದಿದ್ದಾರೆ ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಯುವಕರುಗಳಿಗೆ ಉದ್ಯೋಗ ಇಲ್ಲ ಹೆಣ್ಣುಮಕ್ಕಳಿಗೆ ರಕ್ಷಣೆ ಇಲ್ಲ ಇಂತ ಒಂದು ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ಸಿಲುಕಿಸ್ತಿರುವಂತ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ಈ ಬಾರಿ ಕನ್ನಡಿಗರು 6.5 ಕೋಟಿ ಜನತೆ ಪ್ರಾದೇಶಿಕ ನೆಲೆಗಟ್ಟನ್ನ ಹೊಂದಿರತಕ್ಕಂತ ಪ್ರಾದೇಶಿಕ ಪಕ್ಷ ಆಗಿರತಕ್ಕಂತ ರೈತರ ಪಕ್ಷ ಮುಂದಿನ ದಿನಗಳಲ್ಲಿ ಯುವಕರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡತಕ್ಕಂತ ಪಕ್ಷವನ್ನ ಬೆಂಬಲಿಸ್ತೀವಿ ಅಂತಕ್ಕಂತ ಒಂದು ಮಾತು ಈಗಾಗಲೇ ಏನು ಸುಮಾರು 77 ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಣ್ಣ ಅವರು ಈಗಾಗಲೇ ನಿರಂತರವಾಗಿ ಏನು ಸುತ್ತಾ ಇದ್ದಾರೆ ಒಂದು ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತೇನು 123 ಗುರಿಯನ್ನು ಇಟ್ಕೊಂಡು ಹೊರಟಿದ್ದೇವೆ ಈ ಗುರಿಯನ್ನು ಸಾಧಿಸ್ತೀವಿ ನಾವು ಜನಕ್ಕೆ ಅನ್ಯಾಯ ಮಾಡಿಲ್ಲ 20 ತಿಂಗಳು 14 ತಿಂಗಳು 34 ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಯೋಜನೆಗಳು ಮಾಡಿರ್ತಕ್ಕಂತ ಅಭಿವೃದ್ಧಿ ಕೆಲಸ 75 ವರ್ಷದಲ್ಲಿ ಇವೆರಡೂ ರಾಷ್ಟ್ರೀಯ ಪಕ್ಷಗಳ ಕೈಯಲ್ಲಿ ಮಾಡಲಿಕ್ಕಾಗಲಿಲ್ಲ ಇದು ಇವತ್ತು ಈ ರಾಜ್ಯದ ಪರಿಸ್ಥಿತಿ ನಮ್ಮ ಮುಖಂಡರಿಗೆ ಕಾರ್ಯಕರ್ತರಿಗೆ ದಯಮಾಡಿ ಮನವಿ ಮಾಡ್ತೀನಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಮನವಿ ಮಾಡ್ತೀನಿ ತಾಯಂದಿರುಗಳಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಬೆಳಗ್ಗೆ ಎದ್ದರೆ ತವ ಅಂಚೋದು ಅದೇನೋ ಡೈನಿಂಗ್ ಸೆಟ್ ಏನಣ್ಣ ಅದು ಡೈನಿಂಗ್ ಸೆಟ್ಟು ಕುಕ್ಕರು ಟಿವಿ ಫ್ರಿಡ್ಜು ಈ ರೀತಿ ನೀವು ಒಂದು ನಿಮಿಷ ನಾನು ಪ್ರಶ್ನೆ ಮಾಡ್ತಕ್ಕಂಥದ್ದು ಅಣ್ಣ ನಮ್ಮ ಮುಖಂಡರುಗಳು ದಯವಿಟ್ಟು ಯಾರು ಆತಂಕ ಪಡಬಾರ್ದು ಹೆಣ್ಣು ಮಕ್ಕಳುಗಳು ಇಲ್ಲಿ ಯಾರು ಕೂಡ ಈ ರೀತಿ ಆಮಿಷಗಳಿಗೆ ತಲೆ ಕೊಡ್ತಕ್ಕಂಥವ್ರಲ್ಲ ಹೆಣ್ಣು ಮಕ್ಕಳುಗಳು ಈ ಕ್ಷೇತ್ರದ ಹೆಣ್ಣು ಮಕ್ಕಳುಗಳಿರ್ಬೋದು ಯುವಕರು ಇರ್ಬೋದು ಹಿರಿಯರು ಇರ್ಬೋದು ಅತ್ಯಂತ ಸ್ವಾಭಿಮಾನದಿಂದ ಮತ ಚಲಾವಣೆ ಮಾಡ್ಕೊಂಬಂದಿದ್ದಾರೆ ನನಗೆ ಒಂದು ಇತಿಹಾಸ ಇದೆ ಒಂದು ಹಿನ್ನೆಲೆ ಇದೆ ಇವತ್ತು ದೇವೇಗೌಡರ ಮೊಮ್ಮಗಾಗಿ ಕುಮಾರಣ್ಣನ ಮಗ ಆಗಿ ನಾನು ಜನಗಳಿಗೆ ಮತ ಹಾಕ್ಸ್ಕೊಳ್ತಕ್ಕಂಥದ್ದಕ್ಕೆ ತಾತ್ಕಾಲಿಕವಾಗಿ ನಿಮ್ಮನ್ನ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಕೆಲಸ ಈ ನಿಖಿಲ್ ಕುಮಾರಸ್ವಾಮಿ ಮಾಡೋದಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನನ್ನ ಕನಸು ಪ್ರತಿ ವರ್ಗ ಸಮುದಾಯ ಜನತೆ ಇವತ್ತು ಇಲ್ಲಿ ಹೆಚ್ಚಾಗಿ ಮುಸಲ್ಮಾನ್ ಸಮುದಾಯ ಕೂಡ ನಮ್ಮ ನಗರ ಪ್ರದೇಶದಲ್ಲಿ ಸುಮಾರು 44,000 ಜನ ಮುಸಲ್ಮಾನ್ ಸಮುದಾಯದವರು ಇರ್ತಕ್ಕಂಥದ್ದು ನಾವೆಲ್ಲರೂ ಅಣ್ಣ ತಮ್ಮಂದ ರೀತಿನಲ್ಲಿ ಬಾಳ್ತಾ ಇದ್ದೇವೆ ಯಾವತ್ತೂ ಕೂಡ ಕುಮಾರಣ್ಣ ಅವರಾಗಲಿ ದೇವೇಗೌಡರ ಸಾಹೇಬರಾಗಲಿ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿಲ್ಲ ಯಾವತ್ತೂ ಕೂಡ ನಾವು ಅಣ್ಣ ತಮ್ಮಂದ ರೀತಿನಲ್ಲಿ ಬದುಕ್ತಾ ಇದ್ದೇವೆ ಅದೇ ಮಾರ್ಗದಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಎಲ್ಲ ಜಾತಿ ಜನಾಂಗ ವರ್ಗವನ್ನು ನಮ್ಮ ಕುಟುಂಬ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ಕುಮಾರಣ್ಣ ಅವರು ಪಕ್ಷ ನನ್ನ ಮೇಲೆ ಕೊಟ್ಟಿದ್ದಾರೆ ಇವತ್ತು ನಿಮ್ಮ ಶಾಶ್ವತವಾದಂಥ ಪರಿಹಾರವನ್ನು ತಮ್ಮ ಕುಟುಂಬಗಳಿಗೆ ಕೊಡ್ತಕ್ಕಂಥದ್ದು ತಮ್ಮ ಮಕ್ಕಳುಗಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ತಾವೆಲ್ಲರೂ ಸಮಾಜದಲ್ಲಿ ಗೌರವಯುತವಾಗಿ ಬದುಕಲಿಕ್ಕೆ ಬದುಕು ಕಟ್ಕೊಡ್ತಕ್ಕಂಥದ್ದೇ ಈ ನಿಖಿಲ್ ಕುಮಾರಸ್ವಾಮಿಯ ಆದ್ಯತೆ ನಿಖಿಲ್ ಕುಮಾರಸ್ವಾಮಿಯ ಒಂದು ಕನಸು ಅಂತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನೂ ಹೆಚ್ಚಿಗೆ ಮಾತಾಡ್ತಾ ಇದ್ದೆ 2 ಗಂಟೆ ಆಯಿತು ಸಮಯ ಇನ್ನು ಕುಮಾರಣ್ಣ ಅವರು ಆನೇಕಲ್ಗೆ ಹೋಗಬೇಕು ನಿಮ್ಮ ಜೊತೆ ನಾನು ಹೆಂಗಿದ್ರೂ ಇರ್ತೇನೆ ಪ್ರತಿನಿತ್ಯ ದಯಮಾಡಿ ತಾವೆಲ್ಲರೂ ಕಾದಿರ್ತಕ್ಕಂಥ ಈ ಒಂದು ಕ್ಷಣ ಸನ್ಮಾನ್ಯ ಕುಮಾರಣ್ಣ ಅವರು ಬಂದು ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ
तालूक आयोजित माजी मुख्यमंत्री हाली शासक मुंदिन मुख्यमंत्री कुमारण्णनवरे रामनगर विधानसभा शासक अनितकनवरे मागडी शासक